ಗುತ್ತಿಗೆಯನ್ನು ರದ್ದುಪಡಿಸಿದ ನಂತರವೂ ಕೂಡ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ 6 ವರ್ಷಗಳಿಂದ ಸರ್ಕಾರದ ಆದೇಶವನ್ನು ಉಲ್ಲಂಘನೆ ಮಾಡಿ ಕಾನೂನುಬಾಹಿರವಾಗಿ ಗುತ್ತಿಗೆಯನ್ನು ಇವತ್ತಿಗೂ ಕೂಡ ಮುಂದುವರಿಸ್ತಾ ಇದ್ದಾರೆ. ಅದರ ಜೊತೆಗೆ ರಾಜ್ಯ ಸರ್ಕಾರ 2017ರಲ್ಲಿ ಪೌರ ಕಾರ್ಮಿಕರಿಗೆ ನೇರ ನೇಮಕಾತಿ ನೇರ ವೇತನ ಮಾಡಬೇಕು ಅಂತ ಹೇಳಿದರು. ಆದರೆ ಪಾಲಿಕೆಯಲ್ಲಿ 340 ಖಾಲಿ ಹುದ್ದೆಗಳು ಇರೋದ್ರಿಂದ ಪೌರ ಕಾರ್ಮಿಕರನ್ನು 340 ಹುದ್ದೆಗಳನ್ನು ನೇರ ನೇಮಕಾತಿ ಮಾಡಿಕೊಳ್ಬೇಕು ಅನ್ನುವಂಥ ಒತ್ತಾಯ, ಹಾಗೂ ಪೌರ ಕಾರ್ಮಿಕರ ಸಂಘಕ್ಕೆ ಪಾಲಿಕೆ ಭವನದಲ್ಲಿ ಕೊಠಡಿಯನ್ನು ಕೊಡಬೇಕು ಅಂತೇಳಿ ಕಳೆದ ಬಾರಿ ಸಾಮಾನ್ಯ ಸಭೆಯಲ್ಲಿ ಟರಾವ್ ಪಾಸ್ ಆಗಿದೆ. ಇವತ್ತಿವರೆಗೂ ಕೂಡ ಕೊಠಡಿಯನ್ನು ಕೊಡ್ತಾ ಇಲ್ಲ. ಪ್ರಮುಖವಾಗಿ ಪೌರ ಕಾರ್ಮಿಕರು 60 ವಯಸ್ಸು ಆಗಿದೆ ಅಂತೇಳಿ ಸುಮಾರು 700 ಜನ ಪೌರ ಕಾರ್ಮಿಕರನ್ನ ಈಗಾಗಲೇ ಕೆಲಸದಿಂದ ತೆಗೆದಿದ್ದಾರೆ. ಅವ್ರು 25-30 ವರ್ಷ ಕೆಲಸ ಮಾಡಿದಂಥ ಪೌರ ಕಾರ್ಮಿಕರಿಗೆ ಕೆಲಸದಿಂದ ತೆಗೆದಾಗ ಅವ್ರಿಗೆ ಯಾವುದೇ ಒಂದು ಪರಿಹಾರವನ್ನು ಕೊಡದೇ ಅವರಿಗೆ ಮನೆ ಕಳಿಸ್ತಾರೆ. ಆ ಪೌರ ಕಾರ್ಮಿಕರ ಕುಟುಂಬ ಬಿದಿಪಾಲಾಗ್ತಾ ಇದೆ. ಹಾಗಾಗಿ ಸರ್ಕಾರ 2017ರಲ್ಲಿ ಏನು ಆದೇಶ ಮಾಡಿದೆ ಆ ಆದೇಶವನ್ನು ಅನುಷ್ಠಾನಗೊಳಿಸಬೇಕು. 340 ಪೌರ ಕಾರ್ಮಿಕರನ್ನ ಕಾಯಂಗೊಳಿಸಬೇಕು. 799 ಪೌರ ಕಾರ್ಮಿಕರನ್ನ ನೇರ ಪಾವತಿ ಅಡಿಯಲ್ಲಿ ತೆಗೆದುಕೊಳ್ಳಲಿಕ್ಕೆ ಇವತ್ತು ಸಾಮಾನ್ಯ ಸಭೆಯಲ್ಲಿ ಟರಾವ್ ಪಾಸ್ ಮಾಡಬೇಕು. ಅದರ ಜೊತೆಗೆ ಪೌರ ಕಾರ್ಮಿಕರಿಗೆ ಬರಬೇಕಾಗಿರುವಂಥ ವಿವಿಧ ವ್ಯತ್ಯಾಸದ ಬಾಕಿಗಳು ₹14,21,70,000 ಪೌರ ಕಾರ್ಮಿಕರಿಗೆ ಪಾವತಿ ಆಗಬೇಕಾಗಿದೆ. ಅದನ್ನು ಕೂಡ 14 ವರ್ಷಗಳು ಕಳೆದರೂ ಕೂಡ ಇವತ್ತಿಗೆ ಪೌರ ಕಾರ್ಮಿಕರಿಗೆ ಆ ಮೊತ್ತವನ್ನು ಪಾವತಿ ಮಾಡ್ತಾ ಇಲ್ಲ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಸಂಪೂರ್ಣವಾಗಿ ಪೌರ ಕಾರ್ಮಿಕರನ್ನ ನಿರ್ಲಕ್ಷ್ಯ ಮಾಡ್ತಾ ಇದೆ. ಅಮಾನವೀಯವಾದಂಥ ಶೋಷಣೆಯನ್ನು ಪೌರ ಕಾರ್ಮಿಕರ ಮೇಲೆ ಮಾಡ್ತಾ ಇದೆ. ನಾವು ಅನಿರ್ದಿಷ್ಟಾವಧಿ ಹೋರಾಟವನ್ನು ನಿನ್ನೆಯಿಂದ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದ ಸ್ವಚ್ಛತಾ ಕೆಲಸವನ್ನು ಸ್ಥಗಿತಗೊಳಿಸಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಇವತ್ತು ಪಾಲಿಕೆ ಸಾಮಾನ್ಯ ಸಭೆಯಲ್ಲಿ ಟರಾವ್ ಪಾಸ್ ಆಗಬೇಕು. ನಮ್ಮ 12 ಪ್ರಮುಖ ಬೇಡಿಕೆಗಳನ್ನು ಪಾಲಿಕೆ ಈ ಕೂಡಲೇ ಈಡೇರಿಸಬೇಕು. ಸರ್ಕಾರ ಈ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಬೇಕು. ತಪ್ಪಿದಲ್ಲಿ ಈ ಹೋರಾಟವನ್ನು ನಮ್ಮ ರಾಜ್ಯಾಧ್ಯಕ್ಷರಾದಂಥ ನಾರಾಯಣ ಅವರ ನೇತೃತ್ವದಲ್ಲಿ ರಾಜ್ಯಾದ್ಯಂತ ನಾವು ಹೋರಾಟವನ್ನು ಉಗ್ರಗೊಳಿಸ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ನಾವು ರಾಜ್ಯ ಸರ್ಕಾರ ನೀಡಿ